ಕಾಂಗ್ರೆಸ್ ವಿರುದ್ಧ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಪಕ್ಷಗಳು ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿವೆ. ರಾಜ್ಯದ ಜನರ ಹಿತ ಬಲಿಕೊಟ್ಟು ಪಾದಯಾತ್ರೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ. ವೀಕೆಂಡ್ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಪಾದಯಾತ್ರೆ. ಬೇರೆ ಜಿಲ್ಲೆ ಜನರನ್ನ ಕರೆಸಿಕೊಂಡು ಪಾದಯಾತ್ರೆ ಮಾಡುತ್ತಾ ಇದ್ದಾರೆ. ಕೋವಿಡ್ ಟೆಸ್ಟ್ ಗೆ ಹೋದ ಅಧಿಕಾರಿಗಳನ್ನ ನಿಂದಿಸಿ ಕಳುಹಿಸಿದ್ದಾರೆ. ಜನರಿಗೊಂದು, ರಾಜಕಾರಣಿಗಳಿಗೊಂದು ಕಾನೂನು ಇಲ್ಲ. ಎಲ್ಲರಿಗೂ ಇರೋದು ಒಂದೇ ಕಾನೂನು. ಜನರಿಗೊಂದು, ರಾಜಕಾರಣಿಗಳಿಗೊಂದು ಕಾನೂನು ಇಲ್ಲ. ದುರದೃಷ್ಟ, ಇವತ್ತು ಏನು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷ ಅಂತಂದ್ರೆ ಇದೆ ಶ್ಯಾಡೋ ಗವರ್ನಮೆಂಟ್, ಶ್ಯಾಡೋ ಲೀಡರ್, ಅಪೋಸಿಷನ್ ಲೀಡರ್, ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಿಯಮವನ್ನ, ರಾಜ್ಯದ ಜನರ ಹಿತವನ್ನ ಕಾಯುವಂತದ್ದು ಕೇವಲ ಆಡಳಿತದ ಪಕ್ಷಗಳ ಮೇಲೆ ಮಾತ್ರ ಇರೋದಿಲ್ಲ, ವಿರೋಧ ಪಕ್ಷಗಳಲ್ಲಿ ಕೂಡ ಇರುತ್ತೆ ಅನ್ನೋದನ್ನ ನಾನು ಹೇಳಲು ಬಯಸ್ತೇನೆ. ಇವತ್ತು ಎಲ್ಲ ನಿಯಮಗಳನ್ನ ದಾರಿಗೆ ತೂರಿ, ಗಾಳಿಗೆ ತೂರಿ, ಇವತ್ತು ಏನು ರಾಜ್ಯದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಸೋಂಕಿದ್ರು ನಿನ್ನೆ ಆಗಿದೆ, 9,000ಕ್ಕೂ ಹೆಚ್ಚು ಸೋಂಕಿದ್ರು ಕೇವಲ ಬೆಂಗಳೂರಿನಲ್ಲಿದ್ದಾರೆ. ಒಮ್ಮೆಲೆ 4 ದಿವಸದಲ್ಲಿ 3-4 ಸಾವಿರ ಇದ್ದಂತಹ ಆಕ್ಟಿವ್ ಕೇಸಸ್ ಸುಮಾರು 50,000ಕ್ಕೂ ಹೋಗಿದೆ. ನೆರೆ ಮಹಾರಾಷ್ಟ್ರದಲ್ಲಿ ಒಂದೇ ದಿನದಲ್ಲಿ 48,000-50,000 ಕೇಸಸ್ ಒಂದ್ ದಿವಸಕ್ಕೆ ಬರ್ತಾ ಇದೆ. ಅಲ್ಲೇ ನೋಡಿ, ಡೆಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇಳುತ್ತೆ, ಟ್ವೀಟ್ ಮಾಡಿ, ಮಾನ್ಯ ಪ್ರಧಾನಮಂತ್ರಿಯವರು ಮೂರನೇ ಅಲೆ ಬಂದಿರೋದು ಗೊತ್ತಿದೆಯಾ, ಇದಕ್ಕೆ ಯಾವ ರೀತಿ ನೀವು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ಬಹಳ ಗಟ್ಟಿಯಾದಂತಹ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಅಲ್ಲಿ ಕೇಂದ್ರದಲ್ಲಿ ಹೇಳಿದೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾರೆ ಇಲ್ಲಿ ಕೋವಿಡ್ ಡೇ ಇಲ್ಲ ಕರ್ನಾಟಕದಲ್ಲಿ, ಇದು ಬಿಜೆಪಿ ಸೃಷ್ಟಿ ಮಾಡಿಬಿಟ್ಟಿದೆ, ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ನಿಜವಾಗಿಯೂ ನನಗೆ ನೋವಾಗ್ತದೆ, ಬಹಳಷ್ಟು ದುರದೃಷ್ಟ. ಇವತ್ತು ಏನು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷ ಅಂತಂದ್ರೆ ಇದೆ ಶ್ಯಾಡೋ ಗವರ್ನಮೆಂಟ್, ಶ್ಯಾಡೋ ಲೀಡರ್, ಅಪೋಸಿಷನ್ ಲೀಡರ್, ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಿಯಮವನ್ನ, ರಾಜ್ಯದ ಜನರ ಹಿತವನ್ನ ಕಾಯುವಂತದ್ದು ಕೇವಲ ಆಡಳಿತದ ಪಕ್ಷಗಳ ಮೇಲೆ ಮಾತ್ರ ಇರೋದಿಲ್ಲ, ವಿರೋಧ ಪಕ್ಷಗಳಲ್ಲಿ ಕೂಡ ಇರುತ್ತೆ ಅನ್ನೋದನ್ನ ನಾನು ಹೇಳಲು ಬಯಸ್ತೇನೆ. ಇವತ್ತು ಎಲ್ಲ ನಿಯಮಗಳನ್ನ ದಾರಿಗೆ ತೂರಿ, ಗಾಳಿಗೆ ತೂರಿ, ಇವತ್ತು ಏನು ರಾಜ್ಯದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಸೋಂಕಿದ್ರು ನಿನ್ನೆ ಆಗಿದೆ, 9,000ಕ್ಕೂ ಹೆಚ್ಚು ಸೋಂಕಿದ್ರು ಕೇವಲ ಬೆಂಗಳೂರಿನಲ್ಲಿದ್ದಾರೆ. ಒಮ್ಮೆಲೆ 4 ದಿವಸದಲ್ಲಿ 3-4 ಸಾವಿರ ಇದ್ದಂತಹ ಆಕ್ಟಿವ್ ಕೇಸಸ್ ಸುಮಾರು 50,000ಕ್ಕೂ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.